ಝೀರೋ ಮೀಟರ್ ಕಾಣಿಸ್ತಾ ಇದೆಯಲ್ಲ ಮುಂಬೈ, ಝೀರೋ ಮೀಟರ್ ಸಮುದ್ರದ ಲೆವೆಲ್ ಅಲ್ಲಿ ಇದೆ ಮುಂಬೈ. ಚೆನ್ನೈ ಹೋದ್ರೆ ಇದು ಸಮುದ್ರ ಮಟ್ಟದಿಂದ ಜಸ್ಟ್ 27 ಮೀಟರ್, ಅಂದ್ರೆ 100 ಅಡಿ ಎತ್ತರದಲ್ಲಿದೆ. ಸಮುದ್ರದಲ್ಲಿ ಒಂದು ದೊಡ್ಡ ಸುನಾಮಿ ಬಂತು ಅಂದ್ರೆ 100 ಅಡಿ ಎತ್ತರದಲ್ಲಿರೋದು ಯಾವ ಮಟ್ಟಕ್ಕೆ ಕೊಚ್ಕೊಂಡು ಹೋಗುತ್ತೆ ಚೆನ್ನೈ ಸಿಟಿ ಅನ್ನೋದು. ನಮಸ್ಕಾರ ವೀಕ್ಷಕರೆ, ಅಂಟಾರ್ಟಿಕಾ ಈಗ ಸದ್ಯಕ್ಕೆ ಗ್ರೀನ್ ಆಗಿ ಬದಲಾಗ್ತಾ ಇದೆ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು, ಇಷ್ಟೆಷ್ಟು ನ್ಯೂಸ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಅಂಟಾರ್ಟಿಕಾ ಅನ್ನೋ ಜಾಗದಲ್ಲಿ ಐಸ್ ಅನ್ನೋದು ಯಥೇಚ್ಛವಾಗಿತ್ತು, ಅಂತ ಜಾಗದಲ್ಲಿ ಇವತ್ತು ಗ್ರೀನರಿ ಅನ್ನೋದು ಬರ್ತಾ ಇದೆ. ಅದರಲ್ಲೂ ಪಾಚಿ ಬೆಳೀತಾ ಇದೆ, ಇನ್ನು ಸಣ್ಣ ಸಣ್ಣ ಹುಳುಗಳು ಅದರಲ್ಲಿದ್ದಂಥದ್ದು ಆಚೆ ಬರ್ತಾ ಇದೆ. ಈ ಅಂಟಾರ್ಟಿಕಾ ಭೂಭಾಗ ಎಷ್ಟಿದೆ ಅನ್ನೋದು ಗೊತ್ತು, ದೊಡ್ಡ ಮಟ್ಟದ ಐಸ್ ಅನ್ನೋದಲ್ಲಿ ಶೇಖರಣೆ ಆಗಿದೆ. ಇದರಿಂದನೇ ನಾರ್ತ್ ಪೋಲು ಸೌತ್ ಪೋಲು ಬ್ಯಾಲೆನ್ಸ್ ಅಲ್ಲಿ ಇತ್ತು. ಈಗೇನಾಗ್ತಾ ಇದೆ, ಈ ಸೌತ್ ಪೋಲಲ್ಲಿರುವಂಥ ಐಸ್ ಅನ್ನೋದು ಕರಗೋದಕ್ಕೆ ಶುರುವಾಗಿದೆ. ಸುಮಾರು 1.2% ಅಷ್ಟು ಭೂಭಾಗ ಕಾಣಿಸ್ತಾ ಇದೆ ಆ ಜಾಗದಲ್ಲಿ. ಈಗ ಹಸಿರು ಅಂದ್ರೆ ಗಿಡ ಮರಗಳು ಬೆಳೆಯೋದಕ್ಕೆ ಶುರುವಾಗಿದೆ. ಮೊದಲನೇ ಸ್ಟೇಜು ಪಾಚಿಗಳು ಇವೆಲ್ಲ ಬೆಳೀತಾ ಇದೆ ಆ ಜಾಗದಲ್ಲಿ. ಇದರಿಂದ ಏನರ್ಥ ಆಗುತ್ತೆ, ಇನ್ನು ಮುಂದೆ ಯಾವತ್ತೋ ಒಂದು ದಿನ ಅಲ್ಲಿರುವಂತ ಐಸ್ ಎಲ್ಲ ಖಾಲಿಯಾಗಿ ಗಿಡಗಳು ಬೆಳೆಯುವಂತ ಚಾನ್ಸಸ್ ಜಾಸ್ತಿ ಇದೆ. ಗಿಡಗಳು ಬೆಳೆದ್ರೆ ಏನಾಗುತ್ತೆ, ಒಳ್ಳೇದೇ ಅಲ್ವಾ ಅಂತ ಅನ್ಬೋದು. ಐಸ್ ಅನ್ನೋದು ಕರಗದಷ್ಟು ಅಲ್ಲಿರೋ ಅಂತ ಪ್ರಾಣಿ ಸಂಕುಲಕ್ಕೆ ತುಂಬಾನೇ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಈಗ ಪೆಂಗ್ವಿನ್ ಆಗ್ಬೋದು, ಇನ್ನ ಬೇರೆ ಬೇರೆ ಪ್ರಾಣಿಗಳು ಅಲ್ಲಿ ಬದುಕ್ತಾ ಇದಾವಲ್ಲ, ಅದೆಲ್ಲ ಕೂಡ ಬದುಕೋದು ಕಷ್ಟ ಆಗುತ್ತೆ. ಈ ಸೌತ್ ಪೋಲ್ ಅಲ್ಲಿ ಅಂಟಾರ್ಟಿಕಾದಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಐಸ್ ಅನ್ನೋದು ಇರೋದ್ರಿಂದನೇ ಈಗಲೂ ಕೂಡ ನಮ್ಮ ಭೂಮಿನಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದಿದೆ. ಈ ಐಸ್ ಎಲ್ಲ ಕರಗಿದ ದಿನ ಏನಾಗುತ್ತೆ, ಸಮುದ್ರದ ಮಟ್ಟ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಜೊತೆಗೆ ಸುತ್ತಮುತ್ತ ಯಾರು ಕೂಡ ಬದುಕೋದಕ್ಕಾಗೋದಿಲ್ಲ ಅಂತ ವಾತಾವರಣ ಸೃಷ್ಟಿಯಾಗುತ್ತೆ. ಸಮುದ್ರದ ಮಟ್ಟ ಯಾವಾಗ ರೈಸ್ ಆಗುತ್ತೆ, ಟೆಂಪರೇಚರ್ ರೈಸ್ ಆದಾಗ. ಟೆಂಪರೇಚರ್ ರೈಸ್ ಆಗ್ತಾ ಇರೋದಕ್ಕೆ ಐಸ್ ಅನ್ನೋದು ಕರಗ್ತಾ ಇರೋದು. ಇದನ್ನೇ ಸೈಂಟಿಸ್ಟ್ಗಳು ಅಧ್ಯಯನ ಮಾಡ್ತಾ ಇರೋದು. ಸುಮಾರು 15-20 ವರ್ಷದ ಇತ್ತೀಚಿನ ದಿನಗಳಲ್ಲಿ ಅಲ್ಲಿರುವಂತ ಐಸಿನ ಪ್ರಮಾಣ ಎಷ್ಟೊಂದು ಕಡಿಮೆ ಆಗಿದೆ. ಸೀಲ್ಗಳು ದಡದಲ್ಲಿ ಬಂದು ಬಿದ್ದು ಒದ್ದಾಡ್ತಾ ಇದೆ. ವೆಂಕೆ ಅಂದ್ರೆ ಅದು ಅದೇ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದ್ವು, ಈಗ ಅಂತ ವಾತಾವರಣ ಅಲ್ಲಿಲ್ಲ. ಪೆಂಗ್ವಿನ್ ಆಗ್ಬೋದು, ಸೀಲ್ ಆಗ್ಬೋದು, ಇನ್ನ ಹಿಮಕರಡಿಗಳು ಇವೆಲ್ಲದಕ್ಕೂ ತೊಂದರೆ ಅನ್ನೋದು ಉಂಟಾಗಿದೆ. ಭೂಭಾಗಗಳು ಕಾಣೋದಕ್ಕೆ ಅಲ್ಲಿ ಶುರುವಾಗಿದೆ. ಈ ಭೂಭಾಗಗಳಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಜನ ಹೋಗಿ ಮನೆ ಕಟ್ಕೊಂಡಿರ್ತಾರೇನೋ, ಆದ್ರೆ ಇದರಿಂದ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗೋದೇ ಪೋಲ್ ಶಿಫ್ಟ್. ಭೂಮಿನಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇದ್ದಂಗೆ ಪೋಲ್ ಅನ್ನೋದು ಬದಲಾವಣೆ ಆಗುತ್ತೆ, ಭೂಭಾಗಗಳು ಶಿಫ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಇದೆಲ್ಲದರಿಂದ ಮನುಷ್ಯರು ಬದುಕ್ತಾ ಇದಾರಲ್ಲ, ಈಗ ಆ ಭೂಭಾಗಗಳು ಒಂದಲ್ಲ ಒಂದಿನ ಕಣ್ಮರೆ ಆಗ್ಬೋದು. ಒಟ್ಟಿನಲ್ಲಿ ನೀರಿನಿಂದ ಗಂಡ ಗಂಡ ಅಂತ ಇರ್ತಾರಲ್ಲ, ಅಂತ ಆಪತ್ತು ಅನ್ನೋದು ಈಗ ಕಾಣಿಸೋದಕ್ಕೆ ಶುರುವಾಗಿದೆ. ಕುಡಿಯೋ ನೀರೇ ಅಲ್ಲಿರುವಂತ ಐಸ್ ಆಗಿದ್ದು ಇವತ್ತು ಕರಗಿ ಸಮುದ್ರಕ್ಕೆ ಸೇರ್ತಾ ಇದೆ. ಜೊತೆಗೆ ಅದರಲ್ಲಿದ್ದಂತ ಬ್ಯಾಕ್ಟೀರಿಯಾಗಳು, ಸಾವಿರಾರು ವರ್ಷಗಳಿಂದ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳು, ಇನ್ನ ಎಷ್ಟೋ ಪ್ರಾಣಿಗಳು ಸತ್ತೋಗಿ ಅದರಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದ್ವು, ಅದರಿಂದ ಹುಟ್ಟಿದಂತ ಬ್ಯಾಕ್ಟೀರಿಯಾಗಳು ಈಗ ಆಚೆ ಬರೋದಕ್ಕೆ ಶುರುವಾಗಿದೆ. ಒಟ್ಟಿನಲ್ಲಿ ಇದೆಲ್ಲ ಕೂಡ ವಿನಾಶಕ್ಕೆ ಕಾರಣ ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೆದರ್ತಾ ಇರೋದು. ಪ್ರಕೃತಿ ಒಂದೊಂದೇ ಮುನ್ಸೂಚನೆ ಕೊಡ್ತಾ ಇರುತ್ತೆ, ಆದ್ರೂ ನಾವು ಎಚ್ಚೆತ್ಕೊಳ್ತಾ ಇಲ್ಲ. ಆದ್ರೆ ಆಪ್ಷನ್ ಇಲ್ಲ, ಈಗ ಅಂತ್ಯದ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ. ಹಿಮ ಕರಗೋದಿಕ್ಕೆ ಶುರುವಾಗಿದೆ, ಅದರಲ್ಲೂ 10-15 ವರ್ಷದಿಂದ ಇತ್ತೀಚಿನ ದಿನಗಳಲ್ಲಿ 1.2% ಭೂಭಾಗ ಆಲ್ರೆಡಿ ಕಾಣಿಸೋದಕ್ಕೆ ಶುರುವಾಗಿದೆ. ಇದೇ ರೀತಿ ನಾವು ಸಂಪನ್ಮೂಲಗಳನ್ನ ಬಳಸ್ತಾ ಇದ್ರೆ ಇನ್ನೊಂದು 10 ವರ್ಷದಲ್ಲಿ ಇಲ್ಲಿರುವಂತ ಐಸ್ ಎಲ್ಲ ಕರಗಿ ಅಲ್ಲೂ ಕೂಡ ಗಿಡ ಮರ ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಆ ರೀತಿ ಏನಾದ್ರೂ ಆಯ್ತು ಅಂದ್ರೆ ನಾವು ಬೆಳೀತಾ ಇದೀವಲ್ಲ ಈ ಜಾಗದಲ್ಲಿ ಭೂಭಾಗಗಳೇ ಇರುತ್ತೋ ಇರೋದಿಲ್ವೋ, ಸಮುದ್ರ ತೀರ ಪ್ರದೇಶಗಳೆಲ್ಲ ನೀರಲ್ಲಿ ಮುಳುಗೋಗಿರುತ್ತೆ. ನಮ್ಮ ಮೊನ್ನೆ ಕೂಡ ಒಂದು ಮ್ಯಾಪ್ ತೋರಿಸಿದ್ದೆ ನಿಮ್ಗೆ, ಸಮುದ್ರ ತೀರ ಯಾವ ತರ ಆಗುತ್ತೆ ಅನ್ನೋದು, ಎಷ್ಟು ಭೂಭಾಗಗಳು ಮುಳುಗುತ್ತೆ ಅನ್ನೋದು. ಈ ಐಸ್ ಎಲ್ಲ ಕರಗಿ ನೀರಲ್ಲಿ ಸೇರಿದಾಗ ಭೂಭಾಗಗಳು ನೀರಲ್ಲಿ ಮುಳುಗುತ್ತೆ. ನಿಮ್ಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಎಷ್ಟು ಐಸ್ ಪ್ರಮಾಣ ಅನ್ನೋ ಕರಗ್ತಾ ಇದೆ ಅಂತ. ಇದರಿಂದ ಸೇಫ್ ಆಗೋದಕ್ಕೆ ಪರಿಹಾರ ಏನಾದ್ರೂ ಇದೆಯಾ ಅಂತ ಕೇಳ್ತೀರಾ, ಹುಡ್ಕೋರು ಇರ್ತೀರಾ, ಅದರಲ್ಲಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ನೀವು ಹೋಗಿ ನೋಡಬಹುದು, ಗೂಗಲ್ ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. ಇದು ಬಂದು ಆನ್ಲೈನ್ ಅಲ್ಲಿ ನೀವು ಟೋಪೋಗ್ರಫಿಕ್ ಮ್ಯಾಪ್ ಅಂತ ಹಾಕಿದ್ರೆ ಸಾಕು, ನಿಮಗೆ ಸಿಕ್ಬಿಡುತ್ತೆ. ಅದರಲ್ಲಿ ಭೂ ಪ್ರದೇಶಗಳು ಸಮುದ್ರ ಮಟ್ಟದಿಂದ ಯಾವ್ದಾವ್ದು ಎಷ್ಟೆಷ್ಟು ಎತ್ತರದಲ್ಲಿದೆ ಅನ್ನೋದು ಅರ್ಥ ಆಗುತ್ತೆ. ಆದಷ್ಟು ಸೇಫ್ ಝೋನ್ ಯಾವತ್ತು ಸೈಂಟಿಸ್ಟ್ಗಳು ಹೇಳೋದು ಏನು ಅಂದ್ರೆ, ಸಮುದ್ರ ಮಟ್ಟದಿಂದ ಸುಮಾರು 300 ಮೀಟರ್ ಅಟ್ಲೀಸ್ಟ್ 1000 ಅಡಿ ಎತ್ತರದಲ್ಲಿದ್ರೆ ಎಂತ ಸುನಾಮಿ ಬಂದು ಸ್ವಲ್ಪ ಬಚಾವ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳೋದು. ಸದ್ಯಕ್ಕೆ ಸಮುದ್ರದ ಮಟ್ಟ ಅನ್ನೋದು ರೈಸ್ ಆಗ್ತಾ ಇದೆ, ಅದರಲ್ಲೂ ನಿಮಗೆ ಇದರಲ್ಲಿ ತೋರಿಸ್ತೀನಿ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಹೈಟ್ ಅನ್ನೋದಿದೆ ಅನ್ನೋದನ್ನ ನಿಮ್ಗೆ ಪಕ್ಕದಲ್ಲೇ ಮ್ಯಾಪ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್ ನಾನು
ಚೆನ್ನೈ ಹೋದ್ರೆ ಇದು ಸಮುದ್ರ ಮಟ್ಟದಿಂದ ಜಸ್ಟ್ 27 meters ಅಂದ್ರೆ 100 feet ಎತ್ತರದಲ್ಲಿದೆ. ಸಮುದ್ರದಲ್ಲಿ ಒಂದು ದೊಡ್ಡ ಸುನಾಮಿ ಬಂತು ಅಂದ್ರೆ 100 feet ಎತ್ತರದಲ್ಲಿರೋದು ಯಾವ ಮಟ್ಟಕ್ಕೆ ಕೊಚ್ಕೊಂಡು ಹೋಗುತ್ತೆ ಚೆನ್ನೈ ಸಿಟಿ ಅನ್ನೋದು. ಇನ್ನ ನೆಲ್ಲೂರು, ಈ ನೆಲ್ಲೂರು ನೋಡಿ 6 meters ಎತ್ತರದಲ್ಲಿದೆ ಅಷ್ಟೇ ಸಮುದ್ರ ಮಟ್ಟದಿಂದ. ಅಂದ್ರೆ ಎಷ್ಟೆತ್ತರ ಆಯ್ತು, 10 feet 6 × 3 = 18 ಅಂದ್ರೆ 20 feet ಎತ್ತರದಲ್ಲಿದೆ. ಇನ್ನ ಒಡಿಶಾ, ಪುರಿ ಜಗನ್ನಾಥ ಮಂದಿರ, ಇದು ಕೂಡ ಸಮುದ್ರ ಮಟ್ಟದಿಂದ 7 meters ಎತ್ತರದಲ್ಲಿದೆ. ಒಟ್ಟಿನಲ್ಲಿ ಇವೆಲ್ಲ ಸಮುದ್ರ ಮಟ್ಟದಿಂದ ತುಂಬಾ ಕಡಿಮೆ ಎತ್ತರದಲ್ಲಿರೋದ್ರಿಂದ ಸಮುದ್ರದಲ್ಲಿ ಅಲೆ ಜಾಸ್ತಿ ಆಗ್ಲಿ ಇಲ್ಲ ನೀರಿನ ಅಂಶ ಜಾಸ್ತಿ ಆಗ್ಲಿ, ಹೇಳದ್ನಲ್ಲ ಐಸ್ ಅನ್ನೋದು ಕರಗಿ ಸಮುದ್ರಕ್ಕೆ ಸೇರಿದಾಗೆಲ್ಲ ಈ ಸಮುದ್ರದ ಮಟ್ಟ ಅನ್ನೋದು ಜಾಸ್ತಿ ಆದಾಗ ಅದರಿಂದ ಈ ಭೂಭಾಗಗಳು ಯಾವುದು ತುಂಬಾ ಎತ್ತರದಲ್ಲಿ ಕಡಿಮೆ ಇದೆ ಅಂತ ಭೂಭಾಗಗಳು ನೀರಲ್ಲಿ ಮುಳುಗೋಗುತ್ತೆ. ಅದರಲ್ಲಿ ಇದರಲ್ಲಿ ನೋಡ್ಬೋದು ನೀವು, ಈಗ ಎಕ್ಸಾಂಪಲ್ ಬೆಳಗಾವಿ 740 meters 3 × 3 feet ಬರುತ್ತೆ, ಮೀಟರ್ ಲೆಕ್ಕ ಹಾಕೊಂಡ್ರೆ 740 meters ಅಂದ್ರೆ 3 × 20 = 21 ಹತ್ತತ್ರ 2500 ಇರೋದು ಎತ್ತರ ಅಂದ್ರೆ ಸಮುದ್ರ ಮಟ್ಟದಿಂದ, ಅಂತ ತೊಂದರೆ ಇಲ್ಲ. ಇನ್ನ ಬೆಂಗಳೂರು, ಬೆಂಗಳೂರು ನೋಡೋದಾದ್ರೆ 880 meters ತುಂಬಾ ಎತ್ತರದಲ್ಲಿದೆ. ಅದರಲ್ಲೂ ಬೆಂಗಳೂರಲ್ಲಿ ಕೆಲವೊಂದು ಪ್ಲೇಸಸ್ ಇದೆ, ಬೆಂಗಳೂರಿಂದ ಈ ಕಡೆಗೆ ಡೌನ್ ಕಡೆಗೆ ಹೋಗ್ತಾ ಹೋಗ್ತಾ 375 meters. ಇನ್ನ ಬೆಂಗಳೂರಲ್ಲೇ ಸ್ವಲ್ಪ ತಗ್ಗು ಪ್ರದೇಶಗಳು ಇದೆ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ಬೆಂಗಳೂರು ಮ್ಯಾಪಲ್ಲಿ ಏನೇನಿದೆ ಅಂತ ನಿಮ್ಗೆ ಡೀಟೇಲ್ ಆಗಿ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಬೆಂಗಳೂರು ಇರೋದ್ರಲ್ಲಿ ಸ್ವಲ್ಪ ಸೇಫೆಸ್ಟ್ ಜಾಗ, ಅದರಲ್ಲೂ ಬೆಂಗಳೂರಲ್ಲಿ ಕೆಲವಷ್ಟು ಭೂಭಾಗ ಮಾತ್ರ. ಇನ್ನ ಯಾವ್ಯಾವ ಭೂಭಾಗ ತಗ್ಗು ಪ್ರದೇಶದಲ್ಲಿದೆ, ಯಾವ್ಯಾವ ಭೂಭಾಗ ಸೇಫ್ ಆಗಿದೆ ಅನ್ನೋದನ್ನ ನೀವು ಈ ಮ್ಯಾಪಲ್ಲಿ ನೋಡಿ ತಿಳ್ಕೊಬಹುದು. ನಾನು ಹೇಳದ್ನಲ್ಲ ಟೋಪೋಗ್ರಫಿಕ್ ಮ್ಯಾಪ್ ಅಂತ, ಇದರಲ್ಲಿ ಯಾವ್ಯಾವ ಭೂಭಾಗ ಸಮುದ್ರ ಮಟ್ಟದಿಂದ ಎತ್ತರ ಎಷ್ಟು ಎತ್ತರದಲ್ಲಿದೆ ಅನ್ನೋದು ಡೀಟೇಲ್ ಆಗಿ ಸಿಗುತ್ತೆ. ಆದಷ್ಟು ಮಿನಿಮಮ್ ಒಂದು 100 meters ಮೇಲ್ಗಡೆ ಇರುವಂತ ಜಾಗ ಸ್ವಲ್ಪ ಸೇಫ್ ಅನ್ಕೊಳ್ಳಿ, ಒಂದು 300 feet ಎತ್ತರ ಇರುತ್ತೆ ಸಮುದ್ರ ಮಟ್ಟದಿಂದ. ಇಳಬೇಕಾಗೋದಿಲ್ಲ, ಸಮುದ್ರದ ಅಲೆ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಸುನಾಮಿ ಅನ್ನೋದು ಬಂದಿತ್ತು ನೋಡಿದ್ವಲ್ಲ, ಏನಿಲ್ಲ ಅಂದ್ರು 500 feet ಎತ್ತತ್ರ ತನಕ ಬಂದಿರೋ ಸುನಾಮಿಗಳಿದ್ದಾವೆ. ಅಂತ ಸುನಾಮಿ ಬಂದಾಗ ಈ ಜಾಗಕ್ಕೂ ಡೇಂಜರ್. ಸಮುದ್ರದಲ್ಲಿ ಅಗ್ನಿ ಪರ್ವತಗಳು ಎಷ್ಟೋ ಇದ್ದಾವೆ, ಅವುಗಳು ಉಕ್ಕೋ ಚಾನ್ಸಸ್ ತುಂಬಾ ಇರುತ್ತೆ. ಒಟ್ಟಿನಲ್ಲಿ ಸಮುದ್ರ ತೀರ ಪ್ರದೇಶದಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು ಅಂತಾನೆ ಹೇಳ್ತಾ ಇದ್ದಾರೆ. ಏನು ಮಾಡೋದಕ್ಕಾಗೋದಿಲ್ಲ, ಈಗ ಜನ ವಾಸ ಮಾಡೋದಕ್ಕೆ ಸಮುದ್ರ ತೀರ ಪ್ರದೇಶದಲ್ಲೇ ಬದುಕ್ತಾ ಇದ್ದಾರೆ. ಅಲ್ಲಿ ಬಿಸ್ನೆಸ್ ಅನ್ನೋದು ಚೆನ್ನಾಗಿದೆ, ದುಡ್ಡು ಅನ್ನೋದು ಚೆನ್ನಾಗಿ ಬರ್ತಾ ಇದೆ ಅನ್ನೋದ್ರಿಂದ ಎಷ್ಟೋ ಜನ ಅಲ್ಲಿ ಬದುಕ್ತಾ ಇದ್ದಾರೆ. ಎಕ್ಸಾಂಪಲ್ ನಮ್ಮ ಮಂಗಳೂರೇ ತಗೊಳ್ಳೋದಾದ್ರೆ, ಮಂಗಳೂರು ಯಾವ ಹೈಟ್ ಅಲ್ಲಿದೆ ಅಂತ ನೋಡಿದ್ರೆ ನೀವು 21 meters ಹೈಟ್ ಅಲ್ಲಿದೆ ಸಮುದ್ರ ತೀರ ಪ್ರದೇಶದಿಂದ. ಇನ್ನು ಮುಂಬೈ 0 meters ಕಾಣಿಸ್ತಾ ಇದೆಯಲ್ಲ, ಮುಂಬೈ 0 meters ಸಮುದ್ರದ ಲೆವೆಲ್ ಅಲ್ಲಿದೆ ಮುಂಬೈ. ಸಮುದ್ರದ ಮಟ್ಟ ಜಾಸ್ತಿ ಆದಾಗೆಲ್ಲ ಈ ತೀರ ಪ್ರದೇಶಗಳು ಮುಳುಗೋದಕ್ಕೆ ಶುರು ಆಗುತ್ತೆ. ಒಟ್ಟಿನಲ್ಲಿ ಇದನ್ನೇ ಹೇಳ್ತಾ ಇರೋದು, ಈ ಮ್ಯಾಪ್ಗಳಲ್ಲಿ ನಿಮ್ಗೆ ಯಾವ ಭಾಗ ಸಮುದ್ರ ಮಟ್ಟದಿಂದ ಎತ್ತರ ಇದೆ ಅಂತ ಹೇಳ್ತಾರೆ, ನೀವು ನೋಡ್ಕೋಬಹುದು. ಅದರಲ್ಲಿ ನಮ್ಮ ದೇಶದಲ್ಲಿ ಸಮುದ್ರ ಮಟ್ಟದಿಂದ ತುಂಬಾ ಎತ್ತರವಾಗಿರೋ ಜಾಗ ಅಂದ್ರೆ ಹಿಮಾಲಯ, ಇನ್ನ ಸರೌಂಡಿಂಗ್ ಇರುವಂತ ಜಾಗ 4000 meters 5000 meters 6000 meters ಎತ್ತರ ಇರುವಂತ ಜಾಗಗಳು. ಇಂತ ಜಾಗಗಳಲ್ಲಿ ತುಂಬಾ ಸೇಫ್. ಆದ್ರೆ ಭೂಕಂಪ ಆದಾಗ ಎಲ್ಲಿ ಭೂಕಂಪ ಆಗುತ್ತೆ ಅದಕ್ಕೂ ಕೂಡ ಕೆಲವಷ್ಟು ಮ್ಯಾಪ್ಗಳಿದೆ, ಆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ಸೇಫ್ ಆಗಿರೋ ಜಾಗ ಸಮುದ್ರದಿಂದ ಸ್ವಲ್ಪ ದೂರ ಇದ್ರೆ ಸೇಫ್ ಆಗಿರ್ತೀವಿ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಈಗ ಸಮುದ್ರದ ಮಟ್ಟ ಜಾಸ್ತಿ ಆಗೋದಕ್ಕೆ ಶುರು ಆಗಿದೆ, ಇದರಿಂದ ಪೋಲ್ ಶಿಫ್ಟ್ ಆಗ್ಬೋದು, ಇನ್ನೊಂದು ಬದಲಾವಣೆಗಳು ಆಗ್ತಾ ಇರ್ಬೋದು. ಅದನ್ನೆಲ್ಲ ಎದುರಿಸೋದಕ್ಕೆ ರೆಡಿಯಾಗಿ, ಏನಕ್ಕೆಂದ್ರೆ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಳ್ತಾ ಇರ್ತೀರಿ, ಎಷ್ಟೆಷ್ಟೋ ಜನ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಅಲ್ಲೆಲ್ಲೋ ಮಾಡ್ಕೊಂಡಿರ್ತೀವಿ ಆಸ್ತಿ, ಕೊನೆಗೆ ಒಂದಿನ ಅಯ್ಯೋ ಸಮುದ್ರ ಬಂದು ಕೊಚ್ಕೊಂಡು ಹೊರಟೈತೆ ದೇವರೇ ನೀನು ಇರ್ಲಿಲ್ವಾ ಅಂತ ಹೇಳಬಾರ್ದು. ಎಲ್ಲದಕ್ಕೂ ಒಂದೊಂದು ದಾರಿಯನ್ನು ತೋರಿಸಿರ್ತಾನೆ, ದಾರಿ ತೋರಿಸ್ದ ಕಣ್ಮುಚ್ಕೊಂಡು ಕೂತಿದ್ರೆ ಅದು ನಿಮ್ ಕರ್ಮ ಅಂತ ಅನ್ಭವಿಸ್ಲೇಬೇಕಾಗತ್ತೆ. ಒಟ್ಟಿನಲ್ಲಿ ಇಂಥ ಎಚ್ಚರಿಕೆಗಳನ್ನ ಪ್ರಕೃತಿ ಕೊಡ್ತಾನೆ ಇದೆ ಅಂತದನ್ನ ನಾವು ತಿಳ್ಕೊಳ್ತಾ ಇರೋಣ, ಬೇರೆಯವ್ರಿಗೂ ತಿಳಿಸ್ತಾ ಇರೋಣ. ಇನ್ನ ಇದೇ ರೀತಿ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.